ಅಸರಳ್ಳಿ ಗೆದ್ರೆ ಬೆಂಗಳೂರು 20 ಕ್ಷೇತ್ರ ಗೆದ್ದಂಗೇನೆ. ರೈತರು ಯಾರಾದರೂ ಬದುಕಬೇಕು ಅಂದ್ರೆ ಸನ್ಮಾನ್ಯ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗಬೇಕು. ಈ ಸೂರ್ಯ ಚಂದ್ರ ಹುಟ್ಟೋದು ಎಷ್ಟು ಮುಳುಗೋದು 2023 ಕ್ಕೆ ಅಷ್ಟೇ ಸತ್ಯ. ಕುಮಾರಣ್ಣ ಮುಖ್ಯಮಂತ್ರಿ ಆಗೋದು ಎಲ್ಲರೂ ಈ ಮೋದಿ ಅವರು ನೋಡಿ 5 ವರ್ಷ ಎಷ್ಟು ಸರಿ ಬಂದ್ರು ನಮ್ಮ ಕರ್ನಾಟಕ ನೀವೇ ಲೆಕ್ಕ ಹಾಕಿ ಮಿಡಿಯೋದವರು. ಈ ಸತಿ 123 ಅಲ್ಲ 150 ಕ್ಕೆ ಮೇಲ್ಪಟ್ಟು ಜನತಾ ದಳ ಈ ಸತಿ ಗೆಲ್ಲುತ್ತೆ. ಚರಪ್ಪನ ಯಾತ್ರೆ ಅವರ ಕನಸಿನ ಕುಡಿ ಏನಿದೆ ಈ ಕಾಂಗ್ರೆಸ್ ಬಿಜೆಪಿ ಅನಿಷ್ಟ ವ್ಯವಹಾರಗಳನ್ನ 40% ಸರ್ಕಾರಗಳ ಸಾಮ್ರಾಜ್ಯನ ನೋಡಿ ನೋಡಿ ಅಸಡ್ಡೆ ಆಗೋಗಿದೆ. ಕುಮಾರಣ್ಣನವರ ಪಂಚರತ್ನ ಯಾತ್ರೆ ಇವತ್ತು ದಾಸಹಳ್ಳಿಯ ಬೆಂಗಳೂರು ಪ್ರವೇಶ ಮಾಡಿದೆ. ಬೆಂಗಳೂರಲ್ಲಿ ಶುಭ ಸೂಚನೆ, ದಾಸಹಳ್ಳಿ ಕ್ಷೇತ್ರ ಬೆಂಗಳೂರಿಗೆ ಹೆಬ್ಬಾಗ್ಲು. ದಾಸಹಳ್ಳಿ ಗೆದ್ರೆ ಬೆಂಗಳೂರು 20 ಕ್ಷೇತ್ರ ಗೆದ್ದಂಗೇನೆ. ಹಾಗಾಗಿ ಇವತ್ತು ಪೂರ್ತಿ ಜನ ಸಾಗರೋಪಾದಿಯಲ್ಲಿ ಬರ್ತಾ ಇದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಎಲ್ಲರೂ JDS ಅನ್ನು ಬೆಂಬಲಿಸಿ ಕುಮಾರಣ್ಣನವರನ್ನ ಇನ್ನೊಮ್ಮೆ ಮತ್ತೊಮ್ಮೆ ಮುಖ್ಯಮಂತ್ರಿಗಳನ್ನು ಮಾಡಿ ದಾಸಹಳ್ಳಿ ಕ್ಷೇತ್ರ ಹಾಗೂ ಬೆಂಗಳೂರಿನ ಸರ್ವತೋಮುಖ ಅಭಿವೃದ್ಧಿಗೆ ಅವರು ಶ್ರಮಿಸ್ತಾರೆ ಅಂತ ಹೇಳಿ ನಾವು ನೋಡಿ ಇಲ್ಲಿ ಬಂದಿರೋ ಜನನೇ ಸಾಕ್ಷಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಸರಿ ಕರ್ನಾಟಕದಲ್ಲಿ ಏನು ಕುಮಾರಣ್ಣ ಅವರ ಯೋಜನೆ ಇದೆ? 1 2 3 123 ಹೆಚ್ಚು ಗೆಲ್ಲುತ್ತಾರೆ. ಕೈ 100% ಕೈ ಹಿಡಿತದೆ. ಎಲ್ಲ ಪಕ್ಷದಲ್ಲೂ ಗುಂಪುಕಾರಿಕೆ ಇದೆ. ನಾನು ಹೇಳೋದು ಯಾರೇ ಆಗಲಿ ರಾಜ್ಯ ಮಟ್ಟದ ನಾಯಕರಲ್ಲಿ ಗೆದ್ದುವಂಥ ಶಕ್ತಿ ಇಲ್ಲ. BJP ಆಗಲಿ ಕಾಂಗ್ರೆಸ್ ಒಂದಾಗಲಿ ಎಲ್ಲರೂ ಈ ಮೋದಿ ಅವರು ನೋಡಿ 5 ವರ್ಷದಲ್ಲಿ ಎಷ್ಟು ಸರಿ ಬಂದಿದ್ರು ನಮ್ಮ ಕರ್ನಾಟಕ ನೀವೇ ಲೆಕ್ಕ ಹಾಕಿ ಮಿಡಿಯೋದವರು. ಇವಾಗ ಒಂದೊಂದು ತಿಂಗಳು 3 ಸರಿ ಬರ್ತಾರೆ. ಯಾಕೆ? ರಾಜ್ಯ ನಾಯಕರ ಶಕ್ತಿ ಇಲ್ವಾ? ನಮ್ಮ ಸನ್ಮಾನ್ಯ ಯಡಿಯೂರಪ್ಪನವ್ರು ಇದ್ದರು, ಯಡಿಯೂರಪ್ಪರು ತುಳಿದ್ರು. ಯಡಿಯೂರಪ್ಪರು ತುಳಿದ ಈ ಸರಿ ನೋಡಿ BJP ಎಷ್ಟು ಬರುತ್ತೆ. ಏನೇ ಪಡ್ಕೊಂಡ್ಲಿ ಅವರು 60-70 ಸೀಟ್ ಬರೋಲ್ಲ. ಕುಮಾರಣ್ಣ ಏನಿದ್ದಾರೆ, ಕುಮಾರಣ್ಣ ಮಾಡಿದ ಸಾಧನೆ, ಕುಮಾರಣ್ಣನವ್ರ ಶಕ್ತಿ. 125 ಸೀಟ್ ಜಾಸ್ತಿ ಬಂದು ಕುಮಾರಣ್ಣವರು ಮೆನಿಸ್ತಾರೆ. ಮಂಜಣ್ಣವರು ಮುಂದಿನ ಮಂತ್ರಿ ಆಗೇ ಆಗ್ತಾರೆ ಅಂತ ನಾನು ಹೇಳ್ತೀನಿ. ಬೇಕಾದ್ರೆ ಏನು, ಇವತ್ತು ಈ ದೇಶ ಕಂಡ ಪ್ರಧಾನಿ ದೇವೇಗೌಡರ ಮಗ 2 ಸರಿ ರಾಜ್ಯದಲ್ಲೇ ಮುಖ್ಯಮಂತ್ರಿಯಾಗಿ ಏನು ಪಂಚರತ್ನ ಕಾರ್ಯಕ್ರಮ ಯೋಜನೆಗಳನ್ನು ಇಟ್ಕೊಂಡು ಬಡವರ, ದೀನ ದಲಿತರ, ಕಾರ್ಮಿಕರ, ರೈತರ ಹಿತವನ್ನು ಕಾಯಬೇಕು ಅನ್ನೋ ಒಂದು ಉದ್ದೇಶದಿಂದ ಪಂಚರತ್ನಗಳ ಕಾರ್ಯಕ್ರಮ. ಮನುಷ್ಯನಿಗೆ ಪಂಚೇಂದ್ರಿಯಗಳು ಎಷ್ಟು ಮುಖ್ಯ ಅನ್ನೋ ದೇಹಕ್ಕೆ, ಮನುಷ್ಯನ ಜೀವನಕ್ಕೂ ಪಂಚರತ್ನಗಳು ಮುಖ್ಯವಾಗಿದ್ದಾವೆ. ಇವತ್ತಿನ ಅವರ ಯೋಜನೆ ಇದೆಯಲ್ಲ ಎಷ್ಟು ಮಹತ್ವದ ಅಂದರೆ, ಬಡವ್ರ ಬಗ್ಗೆ ಕಾಳಜಿ ಇರೋವಂಥ ಪಂಚರತ್ನ ಕಾರ್ಯಕ್ರಮ ಇಟ್ಕೊಂಡು ಏನು ಕುಮಾರಣ್ಣ ಇಡೀ ರಾಜ್ಯದಲ್ಲಿ ಏನು ಇವತ್ತು 62ನೇ ದಿನಕ್ಕೆ ದಾಸಹಳ್ಳಿಗೆ ನಮ್ಮ ಬಸವಣ್ಣ ಹೇಳ್ದಂಗೆ ಬೆಂಗಳೂರು ನಗರಕ್ಕೆ ಹೆಬ್ಬಾಗಿಲಾಗಿರುವಂಥ ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರದ ಪಾದಾರ್ಪಣೆ ಮಾಡಿದ್ದಾರೆ. ಈ ಪಂಚರತ್ನ ಕಾರ್ಯಕ್ರಮಗಳು ಸಾಮಾನ್ಯ ಜನರ ಜೀವನಕ್ಕೆ ಭಾಳ ಅನುಕೂಲ ಆಗ್ತದೆ. ಏನು ಸಿಕ್ತಂಥ ಅವಕಾಶದಲ್ಲಿ ಈ ರಾಜ್ಯದಲ್ಲಿ ಬಡವರ ಪರವಾಗಿ ಕೆಲಸ ಮಾಡಿದ್ದಾರೆ, ರೈತರ ಪರವಾಗಿ 25,000 ಕೋಟಿ ಸಿಕ್ಕಂಥ 14 ತಿಂಗಳ ಅವಧಿಯಲ್ಲಿ 25,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ದಂಥ ಧೀಮಂತ ನಾಯಕ, ರೈತರ ಪರವಾಗಿ, ಕಾರ್ಮಿಕರ ಪರವಾಗಿ, ದೀನ ದಲಿತರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ ಇರುವಂಥ ನಾಯಕನ ಅಂದರೆ ನಮ್ಮ ಕುಮಾರಣ್ಣ. ಏನು ಇವತ್ತು 2023 1 2 3 ಮಿಷನ್ ಇಟ್ಕೊಂಡು ವಿಷನ್ ಹೊರಟಿದ್ದಾರೋ ಕುಮಾರಣ್ಣ. ಈ ಸೂರ್ಯ ಚಂದ್ರ ಹುಟ್ಟೋದು ಎಷ್ಟು ಮುಳುಗೋದು 2023 ಅಷ್ಟೇ ಸತ್ಯ. ಕುಮಾರಣ್ಣ ಮುಖ್ಯಮಂತ್ರಿ ಆಗೋದು. ದಾಸಹಳ್ಳಿ ಕ್ಷೇತ್ರದಲ್ಲಿ ಮಂಜಣ್ಣವರು ಗೆದ್ದೇ ಗೆಲ್ತಾರೆ. ಏನು ಬೆಂಗಳೂರು ನಗರ ಪ್ರದೇಶದಿಂದ ಮಂಜಣ್ಣನವರು ಮುಂದಿನ 2023 ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ದಾಸಹಳ್ಳಿ ಕ್ಷೇತ್ರನ ಮಾದರಿ ಕ್ಷೇತ್ರ ಮಾಡ್ತಾರೆ. ಮಂಜಣ್ಣವರು ಮಂತ್ರಿ ಆಗ್ತಾರೆ. ಮಂತ್ರಿಯಾಗಿ ದಾಸಹಳ್ಳಿ ಕ್ಷೇತ್ರನ ಮಾದರಿ ಕ್ಷೇತ್ರ ಮಾಡ್ತಾರೆ. ಏನು ದಾಸಹಳ್ಳಿ ಕ್ಷೇತ್ರ ಇಡೀ ನಮ್ಮ ಮೈಸೂರು, ತುಮಕೂರು, ಬೆಂಗಳೂರು ಗ್ರಾಮಾಂತರ ಪ್ರದೇಶದ ಜನ ಇಲ್ಲಿ ಬಂದು ತಂಗಿದ್ದಾರೆ. 4.25 ಲಕ್ಷ ಆ ಜನಗಳ ಬಡವ್ರ ಬಗ್ಗೆ ಕಾಳಜಿ ಇರೋವಂಥ ಮಂಜಣ್ಣ ಮುಂದಿನ ದಿನಗಳಲ್ಲಿ ಅವಕಾಶ ಸಿಕ್ಕಿ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಕುಮಾರಣ್ಣಗೆ ಆ ಥರ ಅನುಮಾನ ಇಲ್ಲ. ಈಗ ಏನು ಜನ ಬೆಂಬಲ, ಈ ನೋಡಿ 12 ಗಂಟೆ ಕಾರ್ಯಕ್ರಮ ಪಾಯಿಂಟ್ ಇದ್ದಿದ್ದು ಈಗ 4:30 ಬರ್ತಾ ಇದೆ. ಜನ ಸಾಗರೋಪದಲ್ಲಿ ಕಾಯ್ತಾ ಇದ್ದಾರೆ ಕುಮಾರಣ್ಣ. ರಾತ್ರಿ 12 ಗಂಟೆ ಆಗಲಿ, ಎಲ್ಲೇನೋ ಹೋಗ್ಲಿ, 12 ಗಂಟೆ ಆಗಲಿ, ಜನ ಕಾಯ್ತಾ ಇರ್ತಾರೆ. ಉತ್ತರ ಕರ್ನಾಟಕದಲ್ಲಿ ಜನ ಬೆಂಬಲ ಇರಲಿಲ್ಲ. ಈಗ ನೀವೆಲ್ಲ ಮಾಧ್ಯಮಗಳು ನೋಡ್ತಾ ಇದ್ರೆ ಇತ್ತೀಚಿನ ದಿನಗಳಲ್ಲಿ ಎಷ್ಟು ಜನ ಕಾಯ್ದು ಕುಮಾರಣ್ಣಗೆ ದೂರದ ಸ್ವಾಗತ ಕೊಡ್ತಾ ಇದ್ದಾರೆ. ಅದೇ ಥರ ಈ ಸರಿ 2023 123 ವಿಷಯನೂ ಅದೇ ಆಗುತ್ತೆ. ಒಂದು ಸಿಂಗಲ್ ಗೌರ್ಮೆಂಟು ಪೂರ್ಣ ಪ್ರಮಾಣದಲ್ಲಿ ಪಂಚರತ್ನ ಕಾರ್ಯಕ್ರಮಗಳ ಯಶಸ್ವಿಯಾಗಿ ಜಾರಿ ಆಗಬೇಕು ಅಂದರೆ ಕುಮಾರಣ್ಣಗೆ ಕರ್ನಾಟಕದ ಜನತೆ 123 ಸೀಟ್ ಕೊಟ್ಟರೆ ಸಾಮಾನ್ಯ ಜನರ ಕಷ್ಟ ಸುಖಗಳಿಗೆ ಭಾಗಿಯಾಗ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ.
ಅಲ್ಲ ಕ್ಷೇತ್ರಕ್ಕೆ ಕರೆಸ್ಕೊಳ್ಳೋದಲ್ಲ ಇಡೀ ಕರ್ನಾಟಕ ರಾಜ್ಯಕ್ಕೆ ಎಲ್ಲರೂ ಕರೆಸ್ಕೊಂತಿದ್ದೀವಿ ಜನತೆ ಅಖಂಡ ಕರ್ನಾಟಕ ಇವತ್ತು 123 ಅಂತ ನಾವು ಟಾರ್ಗೆಟ್ ಅಂತೀವಿ ಅದು 123 ಅಲ್ಲ ಈ ಸತಿ ಏನು 1996 ರಲ್ಲಿ ದೇವೇಗೌಡರನ್ನ ನೋಡಿದ್ವಿ ಈ ಸತಿ ಅದೇ ಒಂದು ಇದನ್ನ ಅವತ್ತು 115 ಏನೋ 204 ಕ್ಕೆ 115 ನಾವು ಗೆದ್ದಿದ್ವಿ ಈ ಸತಿ 123 ಅಲ್ಲ 150 ಕ್ಕೆ ಮೇಲ್ಪಟ್ಟು ಜನತಾ ದಳ ಈ ಸತಿ ಗೆಲ್ಲುತ್ತೆ ಪ್ರಾದೇಶಿಕ ಪಕ್ಷನ ಜನತೆ ಈ ಸತಿ ಕೈ ಹಿಡಿತಾರೆ ಎಲ್ಲರಿಗೂ ರೋಸ್ ಹೋಗಿದೀವಿ ಈ ಕಾಂಗ್ರೆಸ್ ಬಿಜೆಪಿ ಅನಿಷ್ಟ ವ್ಯವಹಾರಗಳನ್ನ 40% ಸರ್ಕಾರಗಳ ಸಾಮ್ರಾಜ್ಯನ ನೋಡಿ ನೋಡಿ ಅಸಡ್ಡೆ ಆಗೋಗಿದೀವಿ ಸೋ ಈ ವರ್ಷ ಅದನ್ನ ಜನನೇ ನಿಮ್ಮ ಮೂಲಕ ಪಾಠವನ್ನ ನೀವೇ ನೋಡಿಸ್ತೀರಾ ಬಿತ್ತರಿಸ್ತೀರಾ ಮೇ 20 ಕಳೆಯೋದನ್ನ ನಾವೆಲ್ಲ ಆತರದಿಂದ ಕಾಯ್ತಾ ಇದೀವಿ ಸರ್ ಕರ್ನಾಟಕ ರಾಜ್ಯದಲ್ಲಿ ರೈತರು ಯಾರಾದರೂ ಬದುಕಬೇಕು ಅಂದ್ರೆ ಸನ್ಮಾನ್ಯ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗಬೇಕು ಯಾವುದಾದರೂ ಮುಖ್ಯಮಂತ್ರಿ ಎರಡು ಬಾರಿ ಮುಖ್ಯಮಂತ್ರಿ ಆದರೂ ಕೂಡ ರೈತರ ಸಾಲ ಮನ್ನಾ ಮಾಡಿದ್ದಾರೆ ಅಂದ್ರೆ ಅದು ಕೀರ್ತಿ ನಮ್ಮ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಸಲ್ಲುವಂತದ್ದು ಪಂಚರತ್ನ ಯಾತ್ರೆ ಅವರ ಕನಸಿನ ಕುಡಿ ಏನಿದೆ ಅದು ರಾಜ್ಯಾದ್ಯಂತ ಹೋಗ್ತಿದೆವೆ ಖಂಡಿತವಾಗ್ಲೂ ಈ ಸರಿ ಬಹುಮತ ತಗೊಂಡು ಸರ್ಕಾರ ರಚನೆ ಮಾಡೇ ಮಾಡ್ತಾರೆ ಬಡೂರಿಗೆ ಅವರು ಸಹಾಯ ಮಾಡೇ ಮಾಡ್ತಾರೆ ಅಂತ ನಾನು ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ